ಡಿ ರೂಪಾ ಹಾಗೂ ರೋಹಿಣಿ ಸಿಂಧೂರಿ ಅವರ ಈ ಕಥನ ಈಗ ಸರ್ಕಾರದ ಮಟ್ಟದಲ್ಲೂ ಕೂಡ ಸುದ್ದಿ ಮಾಡ್ತಾ ಇದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಂಗಳದಲ್ಲಿ ರೂಪಾ ರೋಹಿಣಿ ಕಥನ ಬಂದು ನಿಂತಿದೆ ರೋಹಿಣಿ ಸಿಂಧೂರಿ ಬೆನ್ನಲ್ಲ ಸಿಎಸ್ ಗೆ ದೂರನ ಈಗ ರೂಪಾ ಮೌದ್ಗಿಲ್ ಅವರು ಕೂಡ ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾಗೆ ಮೂರು ಪುಟಗಳ ದೂರನ್ನ ನೀಡಲಾಗಿದೆ ರೂಪಾ ಕೊಟ್ಟಿರೋ ದೂರಿನಲ್ಲಿ ಯಾವ್ಯಾವ ವಿಚಾರ ಹಾಗಾದ್ರೆ ಉಲ್ಲೇಖ ಆಗಿದೆ ರೋಹಿಣಿ ವಿರುದ್ಧ ಕೇಳಿ ಬಂದಿರುವಂತ ಆರೋಪಗಳೇನು ಪ್ರಮುಖ ಏಳು ಆರೋಪಗಳನ್ನ ಹೊಸದಾಗಿ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸಿಎಸ್ಕೆ ಆ ಏಳು ಆರೋಪಗಳು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಕಂಟಕವಾಗುತ್ತ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಸಪ್ತ ಕಂಟಕ ಪಕ್ಕಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಈಗಾಗಲೇ ಸಿಎಸ್ಕೆ ದೂರನ್ನ ರೂಪಾ ಮೌದ್ಗಿಲ್ ಅವರು ಕೂಡ ಕೊಟ್ಟಿದ್ದಾರೆ ನಿನ್ನೆ ರೋಹಿಣಿ ಸಿಂಧೂರಿ ಅವರು ಸಿಎಸ್ ನ ಭೇಟಿಯಾಗಿ ಅವರು ಕೂಡ ದೂರನ್ನ ಕೊಟ್ಟಿದ್ರು ಹಾಗಾದ್ರೆ ಅವರಿಗೆ ಕಂಟಕ ಆಗುತ್ತಾ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಯಾವೆಲ್ಲ ಏಳು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಗಮನಿಸೋದಾದ್ರೆ ಕೋವಿಡ್ ಸಂದರ್ಭದಲ್ಲಿ ನಿರ್ಮಾಣವಾದ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ತನಿಖೆ ನಡೆಸಬೇಕು ಜಾಲಹಳ್ಳಿಯಲ್ಲಿ ನಿರ್ಮಾಣವಾದ ಕಟ್ಟಡದ ಬಗ್ಗೆ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಲೋಕಾಯುಕ್ತ ಕಚೇರಿಗೆ ರವಿಚಂದ್ರೇಗೌಡ ನೀಡಿರುವ ದೂರಿನ ಬಗ್ಗೆ ತನಿಖೆಯನ್ನು ನಡೆಸಿ ಅಂತ ಹೇಳಿದ್ದಾರೆ ಹಾಗೆ ತಿರುಪತಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಕರ್ನಾಟಕ ಭವನದ 10 ಕೋಟಿ ಟೆಂಡರ್ ಬಗ್ಗೆಯೂ ದೂರನ್ನು ನೀಡಲಾಗಿದೆ ಮೈಸೂರಿನ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಸಂಸ್ಥೆ ನೀಡಿರುವ ದೂರಿನ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳಿದ್ದಾರೆ ಐಎಎಸ್ ಅಧಿಕಾರಿ ಹರ್ಷಗುಪ್ತ ರೋಹಿಣಿ ವಿರುದ್ಧ ಎರಡು ರಿಪೋರ್ಟ್ ಸಲ್ಲಿಸಿದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಿ ಹಾಗೆ ಸಾರಾ ಮಹೇಶ್ ಸದನದಲ್ಲಿ ರೋಹಿಣಿ ವಿರುದ್ಧ ಮಾತನಾಡಿರುವ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಈ ಏಳು ಆರೋಪಗಳನ್ನು ಹೊಸದಾಗಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಡಿ ರೂಪಾ ಮೌದ್ಗಿಲ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾಗೆ ಸುಮಾರು ಮೂರು ಪುಟಗಳ ದೂರನ್ನು ಕೊಟ್ಟಿದ್ದಾರೆ ನಿನ್ನೆ ರೋಹಿಣಿ ಸಿಂಧೂರಿ ಕೂಡ ಸಿಎಸ್ನ ಭೇಟಿಯಾಗಿದ್ದರು ಭೇಟಿಯಾಗೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಹೇಳಿದರು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಸ್ಕೆ ಡಿ ರೂಪಾ ಅವರು ಕೂಡ ಪ್ರತಿ ದೂರನ್ನು ಸಲ್ಲಿಸಿದ್ದಾರೆ ಹೊಸದಾಗಿ ಏಳು ವಿಚಾರಗಳು ಅಥವಾ ಏಳು ಅಂಶಗಳನ್ನು ಅವರು ಸೇರಿಸಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಸಿಎಸ್ಕೆ ದೂರನ್ನು ಕೊಟ್ಟಿದ್ದಾರೆ ಅದು ಕೂಡ ಮೂರು ಪುಟಗಳ ದೂರನ್ನು ಡಿ ರೂಪಾ ಅವರು ಕೊಟ್ಟಿದ್ದಾರೆ ಇನ್ನೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು ಪುಟ್ಟರಾಜು ಗಮನಿಸಬೇಕು ಈಗಾಗಲೇ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಈ ಇಬ್ಬರು ಮಹಿಳಾ ಅಧಿಕಾರಿಗಳ ಜಟಾಪಟಿ ಸದ್ಯಕ್ಕೆ ಏಳು ಅಂಶಗಳನ್ನು ಮತ್ತೆ ಉಲ್ಲೇಖ ಮಾಡಿ ಈಗ ಸಿಎಸ್ಕೆ ದೂರನ್ನು ಕೊಟ್ಟಿರೋದ್ರಿಂದ ಇದು ಎಷ್ಟು ಸಂಕಷ್ಟ ತರಬಹುದು ರೋಹಿಣಿ ಸಿಂಧೂರಿ ಅವರಿಗೆ ಮಹಿಳಾ ಐಪಿಎಸ್ ಅಧಿಕಾರಿ ಮತ್ತು ಐಎಎಸ್ ಅಧಿಕಾರಿಯ ಜಟಾಪಟಿ ತಾರಕಕ್ಕೆ ಏರಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡು ಇವರಿಬ್ರು ಆರೋಪ ಮತ್ತು ಪ್ರತ್ಯಾರೋಪಗಳನ್ನ ಮಾಡ್ತಾ ಇರುವಂತದ್ದು ಇದು ಕೆಲವೊಂದು ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ಮುಜುಗರವನ್ನ ಸಹ ಉಂಟು ಮಾಡ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಈಗಾಗಲೇ ರೋಹಿಣಿ ಸಿಂಧೂರಿ ಅವರು ಮೊದಲು ಬಂದು ಐಪಿಎಸ್ ಅಧಿಕಾರಿಯಾಗಿರುವಂತಹ ಡಿ ರೂಪಾ ಅವರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಆ ತದನಂತರ ಡಿ ರೂಪಾ ಅವರು ಸಹ ಸಿಎಸ್ಕೆ ಏಳು ಅಂಶಗಳ ಆರೋಪವನ್ನ ಇಟ್ಕೊಂಡು ಸಿಎಸ್ ವಂದಿತಾ ಶರ್ಮಾ ಅವರಿಗೂ ಸಹ ಒಂದು ದೂರನ್ನ ಡಿ ರೂಪಾ ಅವರು ರೋಹಿಣಿ ಸಿಂಧೂರಿ ಅವರ ಮೇಲೆ ಕೊಟ್ಟಿರುವಂತದ್ದು ಹೀಗೆ ಆರೋಪ ದೂರು ಮತ್ತು ಪ್ರತಿ ದೂರುಗಳನ್ನ ಸ್ವೀಕಾರವನ್ನ ಮಾಡಿರುವಂತಹ ವಂದಿತಾ ಶರ್ಮಾ ಅವರು ಮುಂದಿನ ತೀರ್ಮಾನವನ್ನ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಪ್ರಮುಖವಾಗಿ ಸರ್ಕಾರದ ಮಟ್ಟದಲ್ಲೂ ಮತ್ತು ಸಚಿವ ಸಂಪುಟ ಸಭೆಯಲ್ಲೂ ಸಹ ಮಹಿಳಾ ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳ ಜಟಾಪಟಿಯ ವಿಚಾರ ಸಾಕಷ್ಟು ಒಂದು ಡಿಸ್ಕಷನ್ ಆಗಿರುವಂತದ್ದು ಹಾಗಾಗಿ ಇವರಿಬ್ಬರನ್ನ ಕಡ್ಡಾಯ ರಜೆ ಮೇಲೆ ಕಳಿಸುವಂತದ್ದು ಅಥವಾ ಒಂದು ವರ್ಗಾವಣೆಯ ಶಿಕ್ಷೆಯನ್ನ ಕೊಡುವಂತದ್ದು ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾದಂತಹ ಒಂದು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಕಾನೂನು ಸಚಿವರು ಸಹ ಈ ಬಗ್ಗೆ ಒಂದು ಗಂಭೀರವಾದಂತಹ ಒಂದು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಈಗ ಒಬ್ಬರ ಕಾಲನ್ನ ಒಬ್ಬರು ಎಳೆಯೋದಕ್ಕೆ ಹೋಗಿ ಇಬ್ಬರು ಸಹ ಎಲ್ಲೊಂದು ರೀತಿ ದಂಡನೆಗೆ ಒಳಗಾಗುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಬ್ಬರು ಸಿಲುಕಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಇನ್ನಷ್ಟೇ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ